ಇಲ್ಲೊಂದು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ಒಂದು ಮಹಿಳೆ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ತನ್ನ ಎರಡು ಜನ ಮಕ್ಕಳನ್ನ ಸಾಯಿಸಿದ್ದಾಳೆ ಹಾಗೆ ಆ ಒಂದು ಡ್ರೀಮ್ ಬಾಯ್ಗೋಸ್ಕರ ಆಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋಕೆ ಸಿದ್ಧ ಅಂತ ಹೇಳಿದ್ದಾಳೆ ಹಾಗಾದ್ರೆ ಯಾರ ಅವನು ಡ್ರೀಮ್ ಬಾಯ್ ಮಹಿಳೆ ಅವನಿಗೋಸ್ಕರ ತನ್ನ ಎರಡು ಜನ ಮಕ್ಕಳನ್ನ ಸಾಯಿಸಿದ್ಯಾಕೆ ಯಾವೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಹೇಳ್ತಾ ಹೋಗ್ತೀನಿ ಕೇಳಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾರೆ ಅಂತ ಭಾವಿಸಿ ಮಹಿಳೆಯೊಬ್ಳು ಪ್ರಿಯಕರನ ಜೊತೆ ಸೇರಿ ತನ್ನ ಎರಡು ಗಂಡು ಮಕ್ಕಳನ್ನ ಕೊಂದು ಸ್ಮಶಾನದಲ್ಲಿ ಹೂತಿಟ್ಟಿರುವಂತಹ ಹೃದಯ ವಿದ್ರಾವಕ ಘಟನೆ ರಾಮನಗರದಲ್ಲಿ ನಡೆದಿದೆ ಕಭಿಲಾ ಅಂತ ಎರಡು ವರ್ಷದ ಮಗು ಕಭಿಲನ್ ಹನ್ನೊಂದು ತಿಂಗಳ ಮಗು ಮೃತವಾಗಿರುವಂತಹ ಮಕ್ಕಳಾಗಿದ್ದಾರೆ ನಗರದ ಜಾಲಮಂಗಳ ರಸ್ತೆಯಲ್ಲಿರುವಂತಹ ಗೀತಾ ಮಂದಿರದ ಬಡಾವಣೆಯಲ್ಲಿ ವಾಸವಾಗಿದ್ದಂತಹ ಮಹಿಳೆಯ ಹೆಸರೇ ಸ್ವೀಟಿ ಹಾಗೂ ಆಕೆಯ ಪ್ರಿಯಕರ ಡ್ರೀಮ್ ಬಾಯ್ ಆತನ ಹೆಸರು ಫ್ರಾನ್ಸಿಸ್ ಮಕ್ಕಳನ್ನ ಕೊಂದು ಹೂತ್ ಹಾಕಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಿ ಅಂತ ಹೇಳಿ ಇಬ್ಬರ ಮಕ್ಕಳ ತಂದೆ ಬೆಂಗಳೂರಿನ ಏಕೆ ಕಾಲೋನಿಯ ನಿವಾಸಿ ಶಿವ ಎಂಬುವವರು ನಗರದ ಐಸೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಿದ್ದಾನೆ ಬೆಂಗಳೂರಿನ ಟ್ಯಾನಿ ರಸ್ತೆಯಲ್ಲಿರುವಂತಹ ಏಕೆ ಕಾಲೋನಿಯ ನಿವಾಸಿ ಶಿವ ನಾಲ್ಕು ವರ್ಷದ ಹಿಂದೆ ಇದೇ ಬಡಾವಣೆಯಲ್ಲಿದ್ದಂತಹ ಸ್ವೀಟಿ ಎನ್ನುವಳನ್ನ ಮದುವೆಯಾಗಿದ್ದ ಈ ದಂಪತಿಗೆ ಎರಡು ಜನ ಗಂಡು ಮಕ್ಕಳಿದ್ರು ಎರಡೂವರೆ ತಿಂಗಳದ ಹಿಂದೆ ಇಬ್ಬರು ಮಕ್ಕಳೊಂದಿಗೆ ಮನೆ ಬಿಟ್ಟು ಹೋಗಿದ್ದಂತಹ ಸ್ವೀಟಿ ಹಿಂತಿರುಗಿ ಬಂದಿದ್ರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಮನೆಯಲ್ಲಿದ್ದಂತಹ ಹಣವನ್ನ ಬಳಸಿಕೊಂಡಿದ್ದೆ ನೀವೇನಾದ್ರೂ ಮಾಡ್ತೀರಾ ಅಂತ ಅಹ್ ಅನ್ಕೊಂಡು ನಾನು ರಾಮನಗರದಲ್ಲೇ ಇದ್ದೆ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಇಟ್ಟಿದ್ದೀನಿ ಅಂತ ಆಕೆ ಸುಳ್ಳು ಹೇಳಿದ್ಲು ಒಂದೂವರೆ ತಿಂಗಳಿಂದ ಹಿಂದೆ ಆಕೆ ಮನೆ ಬಿಟ್ಟು ಹೋದಾಗ ಹೇಳಿರುವಂತಹ ಸುಳ್ಳಿದ್ರು ಸ್ವೀಟಿಯ ಬ್ಯಾಗ್ ನಲ್ಲಿ ಅಹ್ ಪ್ರಾನ್ಸಿಸ್ ಎನ್ನುವಂತವನ ಆಧಾರ್ ಕಾರ್ಡ್ ಸಿಕ್ಕಿದ್ದು ಆಧಾರ್ ಕಾರ್ಡ್ ನಂಬರ್ಗೆ ಕರೆ ಮಾಡಿದಾಗ ಆತ ಸ್ವೀಟಿಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದ ಮತ್ತೆ ಆಗಸ್ಟ್ ಹತ್ತೊಂಬತ್ತರಂದು ಮಹಿಳೆ ಸ್ವೀಟಿ ಮಕ್ಕಳ ಜೊತೆ ಮನೆಯಿಂದ ಕಾಣೆಯಾಗಿದ್ದು ಈ ಸಂಬಂಧ ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲೆ ಮಾಡಲಾಗಿತ್ತು ಅಕ್ಟೋಬರ್ ಹನ್ನೆರಡರಂದು ಸ್ವೀಟಿ ರಾಮನಗರದಲ್ಲಿ ಇರುವುದಾಗಿ ಮಾಹಿತಿ ತಿಳಿದ ಆಕೆಯ ಪತಿ ಶಿವ ರಾಮನಗರಕ್ಕೆ ಬಂದು ವಿಚಾರಣೆ ಮಾಡಿದ್ದಾರೆ ಈ ನಡುವೆ ಇಬ್ಬರು ಮಕ್ಕಳೊಂದಿಗೆ ಅಲ್ಲೇ ಇದ್ರು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಮಕ್ಕಳು ಸಾವಿಗೀಡಾಗಿದ್ದಾರೆ ಅಂತ ಹೇಳಿದ್ದಾರೆ ಬಳಿಕ ಸ್ಮಶಾನಕ್ಕೆ ಬಂದು ವಿಚಾರಣೆ ಮಾಡಿದಾಗ ಎರಡು ಮಕ್ಕಳು ಕೂಡ ಅನಾರೋಗ್ಯದಿಂದ ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಹೇಳಿ ಮಕ್ಕಳ ಶವ ಸಂಸ್ಕಾರವನ್ನ ಮಾಡಿದ್ರು ಯಾರು ಸ್ವೀಟಿ ಹಾಗೂ ಫ್ರಾನ್ಸಿಸ್ ಅಕ್ಟೋಬರ್ ಒಂದರಂದು ಒಂದು ಮಗು ಸತ್ ಹೋಯ್ತು ಅಂತ ಹೇಳಿ ಅದೇ ಶವಾಗಾರಕ್ಕೆ ಹೋಗಿ ಸಂಸ್ಕಾರ ಮಾಡಿದ್ದಾರೆ ಹಾಗೆ ಅಕ್ಟೋಬರ್ ಏಳರಂದು ಮತ್ತೊಂದು ಮಗು ಸತ್ ಹೋಯ್ತು ಅಂತ ಹೇಳಿ ಅಲ್ಲೇ ಹೋಗಿ ಹೂತಾಕಿದ್ದಾರೆ ಈ ಒಂದು ವಿಡಿಯೋ ಫೋಟೋವನ್ನ ಅಲ್ಲಿರುವವರು ತೋರಿಸಿದ್ದಾರೆ ಸ್ವೀಟಿ ಹಾಗೂ ಫ್ರಾನ್ಸಿಸ್ ವಿರುದ್ಧ ದೂರನ್ನ ದಾಖಲೆ ಮಾಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಐಸೂರು ಪೊಲೀಸರು ಕ್ರಮ ಕೈಗೊಂಡಿದ್ದು ಸೋಮವಾರ ಮಕ್ಕಳ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಮಕ್ಕಳನ್ನ ಸಾಯಿಸಿ ರಾಮನಗರದ ಎಪಿಎಂಸಿ ಎದುರಿಗಿರುವಂತಹ ಸ್ಮಶಾನದಲ್ಲಿ ಹೂತಿಟ್ಟಿದ್ರು ಈ ವೇಳೆ ಅನಾರೋಗ್ಯದಿಂದ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಹೇಳಿ ನಾಟಕ ಆಡಿದ್ರು ಆ ಜೋಡಿಯ ವರ್ತನೆಯನ್ನ ನೋಡಿ ಅನುಮಾನಗೊಂಡು ಸ್ಮಶಾನದ ಕಾವುಲ್ಗಾರ ಆ ಘಟನೆಯ ಕುರಿತು ವಿಡಿಯೋ ಮಾಡ್ಕೊಂಡಿದ್ದ ಗ್ಯಾಪಲ್ ವಿಡಿಯೋ ಮಾಡ್ಕೊಂಡಿದ್ದ ಬಚಾವಾದ ಪೊಲೀಸರಿಗೆ ಇವನು ಮಾಹಿತಿಯನ್ನ ನೀಡಿದ್ದಾನೆ ಇನ್ನು ಯಾವ ಕಾರಣಕ್ಕೋಸ್ಕರ ಈ ತರ ಮಾಡಿದ್ಲು ಇನ್ನು ಒಂದೂವರೆ ತಿಂಗಳ ಹಿಂದೆ ಅವಳು ನಿಜವಾಗ್ಲೂ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟಿದ್ಲಾ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಕಾದ್ ನೋಡ್ಬೇಕಾಗಿದೆ ಈಕೆ ಅಸಲಿ ಸತ್ಯ ಏನು ಅನ್ನೋದನ್ನ